ಏನ್ ಸಮಾಚಾರ? ಸಮಾಜ ಸೇವಕರು, ಬಡವರ ಬಂಧು, ರೈತರ ಮಗ, ಕರುನಾಡಲ್ಲಿರುವಂತ ಎಲ್ಲ ಕಷ್ಟದಲ್ಲಿರುವಂತ ಕಣ್ಮಣಿಗಳಿಗೆ, ಆಸರೆ ಆಗಿರುವಂತ ರಂಗಣ್ಣ ಅವರಿಗೆ ನಮಸ್ಕಾರ. ಆಯ್ತು, ಆಮೇಲೆ ವಿಶೇಷವಾಗಿ ನಾನು ನಿಮ್ಮನ್ನ ಸರ್ ಮಾಸ್ಟರ್ ಹಿರಣ್ಣ ಇವಾಗ ಉಳಿಸ್ತೀನಿ ಸರ್. ಏನ್ ಸಮಾಚಾರ ಫೋನ್ ಮಾಡಿದೀನಿ ಸರ್? ನಾನು ಒಬ್ಬ ಬೇಸಿಕಲಿ ಒಬ್ಬ ಸಿನಿಮಾ ಕಲಾವಿದ ಸರ್. ಓಕೆ, ಸುಮಾರು 18 ವರ್ಷದಿಂದ ಕನ್ನಡ ಸಿನಿಮಾದಲ್ಲಿ ಕೆಲಸ ಮಾಡ್ತಿದ್ದೀನಿ ಸರ್. ವೆರಿ ಗುಡ್. 18 ವರ್ಷದಿಂದ ಕಲಾವಿದ್ರೆ ಗೊತ್ತಲ್ಲ ಸರ್ ಎಷ್ಟು ಕಷ್ಟಪಟ್ಟು ಬಹಳ ಕಷ್ಟ ಇದೆ. ಒಪ್ಪಿಕೊಂಡೆ ಅಂತದ್ರಲ್ಲಿ ಒಂದು 90 ಲಕ್ಷ ಸಾಲ ಮಾಡಿ ನಾನೊಂದು ಮನೆ ಮಲ್ಲೇಶ್ವರದಲ್ಲಿ ತಗೊಂಡಿದ್ದೀನಿ ಸರ್. ಈ 3 ತಿಂಗಳಿಂದ EMI ಕಟ್ಟಬಾರ್ದು ಅಂತ ಹೇಳಿದಾರೆ ಹೊರತು, ಆದ್ರೆ EMI ಇದು ಬಡ್ಡಿ ಇದೆಯಲ್ಲ ಸರ್ 90 ಲಕ್ಷಕ್ಕೆ, 90 ಲಕ್ಷದಕ್ಕೆ ಬಡ್ಡಿನ ನನಗೊಂದು 75-80 ಸಾವಿರ ಬಡ್ಡಿ ಬೀಳುತ್ತೆ ಸರ್ ತಿಂಗಳಿಗೆ. ಬಡ್ಡಿಯನ್ನ ಮನ್ನಾ ಮಾಡಬೇಕು ಅಂತ ನಿಮ್ಮ ಮೂಲಕ ಕೇಳ್ಕೊಳ್ತೀನಿ ಸರ್. ಚಲೋ ಆಯ್ತಪ್ಪ, ನಿನ್ ಪ್ಲಾನ್ ಮಾತ್ರ ಬೆಸ್ಟ್ ಆತ ಬಿಡು, ನಿಂದು ಐಡಿಯಾ ಅಲ್ಲಲ್ಲಲ್ಲಲ್ಲಲ್ಲ. ಎಂತೆಂತ ಹುಡುಗರು ಇದಾರಪ್ಪ. ನಮಸ್ಕಾರ. ಹಾ ನಮಸ್ಕಾರ ಸರ್, ಹೇಳಿ. ಹಾ ಹೇಳಿ ಸರ್. ನಮಸ್ಕಾರ. ನಾನೇನ್ ಹೇಳಿ? ಹೌದಾ, ಇಲ್ಲ ಸರಿ ಸರ್. ತಾವೇ ಸರ್ ತಮ್ಮ ಹೆಸರು? ತಮ್ಮ ಹೆಸರು ಸರ್? ನೀವೆಲ್ಲಿ ಫೋನ್ ಮಾಡಿದಿರಿ ಸರ್? ನಾವದು ಮನೆ ಮಂತ್ರಾಲಯ. ಹಲೋ, ರಂಗನಾಥ್ ಮಾತಾಡ್ತಾ ಇದ್ದೀನಿ, ಹೇಳ್ರಿ ಸ್ವಾಮಿ. ಹಲೋ, ನಮಸ್ಕಾರ ಸರ್. ಅಯ್ಯೋ ಭಗವಂತ, ನಮಸ್ಕಾರ ದೇವರು. ಹೇಳಿ ಏನ್ ಸಮಾಚಾರ? ಸಮಾಚಾರ ಹಾಯ್ ಹಾಯ್ ಸರ್. ಏನ್ ಸರ್ ಸಮಾಚಾರ? ಅದೇ ಚೆನ್ನಾಗಿದ್ದೀರಾ? ಓ ಸುಮಾರಾಗಿದ್ದೀನಲ್ಲ, ಸುಮಾರು. ನಾಟ್ ಬ್ಯಾಡ್, ನಾಟ್ ಬ್ಯಾಡ್. ಹೌದಾ? ಇದು ನಮ್ಮಪ್ಪ ಬೆಳಗ್ಗೆ ಬೆಳಗ್ಗೆ ಆದ್ರೆ ಅಲ್ಲ ರಾತ್ರಿ ಆದ್ರೆ ರಾಮಾಯಣ, ನಾನು ರಾಮಾಯಣ ನೋಡಕ್ ಕೇಳ್ತೀನಿ. ನಮ್ಮಪ್ಪ ಪಬ್ಲಿಕ್ ಟಿವಿ ಹಾಕು ಅಂತಾರೆ, ನೀವು 8 ಗಂಟೆಗೆ ಚೇಂಜ್ ಮಾಡ್ಕೊಂತೀರಾ? ನಾನ್ ಟೈಮ್ ಚೇಂಜ್ ಮಾಡೋದು, ರಾಮಾಯಣನೇ ಚೇಂಜ್ ಮಾಡಿಸ್ಕೋ. ದೊರೆಸ್ವಾಮಿ ಅವರು ನಂಜನಗೂಡಿಂದ ಫೋನ್ ಮಾಡಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ರಂಗನಾಥ್ ಅವ್ರಿಗೆ ಆಯುರ ಆರೋಗ್ಯ ಕೊಟ್ಟು ಐಶ್ವರ್ಯದ ಕೊಡ್ಲಿ ಬೇಡ ಅಂತವ್ರು ಯಾರು? ನಾನ್ ಯಾಕೆ ಬೇಡ ಅಂದ್ರೆ ಜೋಬಲ್ ಹಾಕೊಂಡು ಇಟ್ಕೊತೀನಿ ಎಲ್ಲ ಹೇಳ್ ಅನ್ಕೊಂಡಿದಾರಲ್ಲ. ಮನೆ ಸುತ್ತಮುತ್ತ ಎಲ್ಲ ಹೊಡ್ಕಂತೀವಿ ನಾವು, ಫಿಕ್ಸ್ ಆಗ್ಬಿಟ್ಟಿವಿ. ಹೊಲದ ಹತ್ರ ಮನೆ ಹತ್ರ ಯಾಕೆ ಹೊಡ್ಕೋಬೇಕು? ಮನೆ ಹತ್ರ ಟ್ಯಾಂಕ್ ಗಳಿದಾವೆ, ಅಕ್ಕಪಕ್ಕದಲ್ಲೆಲ್ಲ ವಾಟರ್ ಟ್ಯಾಂಕ್ ಇದಾವೆ. ಹಂಗಾಗಿ ಮನೆ ಕಡೆ ನೋಡ್ಕತ್ತೀರ ನೀವು? ನಾವು ಜಮೀನ್ ಹತ್ರ ಫಿಕ್ಸ್ ಆಗ್ಬಿಟ್ಟಿದೀವಿ ಸರ್. ಅದ್ ಒಂದಕ್ಕೆ ಅಂತ ಅನುಕೂಲ ಬರಲ್ಲ ಸರ್. ಮನೆ ಹತ್ರನು ಹೊಡ್ಕಂತೀವಿ, ನಮ್ಮ ಮನೆ ಅಕ್ಕಪಕ್ಕ ಎಲ್ಲ ಹೊಡ್ಕಂತೀವಿ. ಏನ್ ಚೆಕ್ ಮಾಡಿಸಿ ಮಿಕ್ಕಿದ್ ನಿಮಗೆ ಫೋನ್ ಮಾಡಿಸ್ತೀನಿ. ಹಾ ಓಕೆ ಸರ್. ಯಾರ ಹತ್ರಕ್ಕೂ ಹೋಗ್ಬಾರ್ದು. ಓಕೆ ಓಕೆ ಸರ್, ಓಕೆ. ನಿಮ್ ಶ್ರೀಮತಿ ಮೇಡಮ್ ಹತ್ರಕ್ಕೂ ಹೋಗ್ಬಾರ್ದು. ಇಲ್ಲ, ಚಾನ್ಸ್ ಇಲ್ಲ, ನೋ ವೇ. ಓಕೆ. ನಿಮ್ ಶ್ರೀಮತಿ ಮೇಡಮ್ ಹತ್ರಕ್ಕೂ ಹೋಗ್ಬಾರ್ದು. ಇಲ್ಲ ಸರ್. ಮಕ್ಳ ಹತ್ರಕ್ಕೂ ಹೋಗ್ಬಾರ್ದು. ಇಲ್ಲ ಸರ್. ಪ್ರಮಾಣ ಮಾಡಿ ಹೋಗಲ್ಲ. ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಮನೆ ಸುತ್ತಮುತ್ತ ಎಲ್ಲ ಹೊಡ್ಕಂತೀವಿ ನಾವು, ಮನೆ ಸುತ್ತಮುತ್ತ ಎಲ್ಲ ಹೊಡ್ಕಂತೀವಿ ನಾವು. ಫಿಕ್ಸ್ ಆಗ್ಬಿಟ್ಟಿದೀವಿ ಸರ್. ಹೊಲದ ಹತ್ರಕ್ಕೆ ಒಂದ್ ಮನೆ ಹತ್ರ ಯಾಕೆ ಹೊಡ್ಕಬೇಕು? ಮನೆ ಹತ್ರ ಯಾಕೆ ಹೊಡ್ಕಬೇಕು? ಮನೆ ಹತ್ರ ಯಾಕೆ ಹೊಡ್ಕಬೇಕು? ಮನೆ ಹತ್ರ ಯಾಕೆ ಹೊಡ್ಕಬೇಕು? ಮನೆ ಸುತ್ತಮುತ್ತ ಎಲ್ಲ ಹೊಡ್ಕಂತೀವಿ ನಾವು, ಫಿಕ್ಸ್ ಆಗ್ಬಿಟ್ಟಿದೀವಿ ಸರ್. ಹೊಲದ ಹತ್ರಕ್ಕೆ ಒಂದ್ ಮನೆ ಹತ್ರ ಯಾಕೆ ಹೊಡ್ಕಬೇಕು? ಮನೆ ಹತ್ರ ಟ್ಯಾಂಕ್ ಗಳಿದಾವೆ, ಅಕ್ಕಪಕ್ಕದಲ್ಲೆಲ್ಲ ವಾಟರ್ ಟ್ಯಾಂಕ್ ಇದಾವೆ. ಹಂಗಾಗಿ ಮನೆ ಕಡೆ ನೋಡ್ಕತ್ತೀರ ನೀವು? ನಾವ್ ಜಮೀನ್ ಹತ್ರ ಫಿಕ್ಸ್ ಆಗ್ಬಿಟ್ಟಿದೀವಿ ಸರ್. ಅದ್ ಒಂದಕ್ಕೆ ಅಂತ ಅನುಕೂಲ ಬರಲ್ಲ ಸರ್. ಮನೆ ಹತ್ರನು ಹೊಡ್ಕಂತೀವಿ, ನಮ್ಮ ಮನೆ ಅಕ್ಕಪಕ್ಕ ಎಲ್ಲ ಹೊಡ್ಕಂತೀವಿ. ಮನೆ ಹತ್ರನು ಹೊಡ್ಕಂತೀವಿ, ನಮ್ಮ ಮನೆ ಅಕ್ಕಪಕ್ಕ ಎಲ್ಲ ಹೊಡ್ಕಂತೀವಿ. ಹೆಲಿಕಾಪ್ಟರ್ನಿಂದ ಪ್ರತಿ ಊರಿಗೂ ದುಡ್ಡು, ಸಿಕ್ಕವರಿಗೆ ಸೀರುಂಡೆ, ಬಾಚಿಕೊಂಡಷ್ಟು ನಿಮ್ಗೆ ಕಾಸು. ಮೋದಿ ಬಳಿ ಸೂಪರ್ ಐಡಿಯಾ. ಏನಿದು ಹೆಲಿಕಾಪ್ಟರ್ ಮನಿ ಪ್ಲಾನ್? ದರಿದ್ರದವ್ ಎಲ್ಲ ಸುಮ್ನೆ ಹಬ್ಬಿಸ್ತವೆ, ಕೆಲ್ಸವಿಲ್ಲ ಅವಕ್ಕೆ. ವಿಮಾನದಾಗ ಅವನ ರಾತನೆ ಗಿತ್ತನಿಂದ ಅವ್ನಿಗೆ ಒಂದು ಹಂಗೆ ಲಪ್ ಅಂತ ಒಂದು ಕೆನೆಗೆ ಹಾಕ್ಬೇಕು ಕಡ್ಕೊಂಡು. ಫಸ್ಟ್ ರೇಟ್ ಸುಳ್ಳು ಅವನ ಹೇಳಿರೋದು, ನಂಬ್ಕೋಬೇಡಿ. ನಾನು ಹೇಳದ್ ನಂಬ್ತೀರಾ, ಅವ್ನು ಹೇಳದ್ ನಂಬ್ತೀರಾ? ಪಟಾಕಿ, ನಾನು ಹೇಳದ್ಮೇಲೆ ಮುಗಿದಾಯ್ತು, ನಡೆಯಂಗಿಲ್ಲ ಅದು ಅಷ್ಟೇ. ಸರ್ ಏನಿಲ್ಲ, ನಾವು ಸ್ಟೂಡೆಂಟ್ಸ್, CS ಡಿಪಾರ್ಟ್ಮೆಂಟ್. ಏನ್ ಡಿಪಾರ್ಟ್ಮೆಂಟ್? CS ಕಂಪ್ಯೂಟರ್ ಸೈನ್ಸ್. CS ಕಂಪ್ಯೂಟರ್ ಸೈನ್ಸ್, ಓಕೆ. ಏನಿಲ್ಲ ಸರ್, ನಾವು ಕಾಲೇಜ್ ಹೋಗಿ, ನಾವು ಒಂದ್ ಸ್ವಲ್ಪ ಡಲ್ ಸ್ಟೂಡೆಂಟ್ಸ್. ಕಾಲೇಜ್ ಹೋಗಿನೆ ಅವ್ರು ಪಾಠ ಮಾಡೋದು ಒಂದ್ ಸ್ವಲ್ಪ ಅರ್ಥ ಆಗಲ್ಲ ಅಂತದ್ರಲ್ಲಿ ಇವಾಗ ಆನ್ಲೈನ್ ಕ್ಲಾಸಸ್ ಅದು ಎಲ್ಲ ಮಾಡ್ಬಿಟ್ಟವ್ರು. ಅದು ಅಂದ್ರೆ ಇವಾಗ ಆನ್ಲೈನ್ ಅದು ತಪ್ಪೇನಿಲ್ಲ ಮಾಡ್ಲಿ, ಅದ್ ಮತ್ತೆ ಇನ್ನೇನು ಮನೇಲಿ ಒಂದ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಗಳೆಲ್ಲ ಇರ್ತದೆ. ಕೇಳ್ಬೋದು ಸರ್, ಅದೇ ಇವಾಗ ಪುನಃ ಕಾಲೇಜ್ ಸ್ಟಾರ್ಟ್ ಆದ್ಮೇಲೆ
ಎಕ್ಸಾಮ್ ತಡನ್ನ ಕೊಟ್ರೆ ನಮ್ಗೆಲ್ಲ ಕಷ್ಟ ಆಗಲ್ಲ ಸರ್, ಒಂದ್ ಸ್ವಲ್ಪ ಅದಕ್ಕೇನೆ ಆಗ್ಬೋದು. ನೀವೆಲ್ಲ ಬುದ್ಧಿ ಬಂತು ಅಂತ ನಾವ್ ಅನ್ಕೊಂಡಿದೀವಿ ಸರ್. ಹೇಳಿದ್ನಲ್ಲ ಸರ್, ಪ್ರಜ್ವಲ್ ಒಂದ್ ನಿಮಿಷ, ನಿಮ್ಮನ್ನ ನೀವು ಡಲ್ ಅನ್ಕೊಂಡ್ಬಿಟ್ರೆ ನೀವು ಡಲ್ ಆಗೇ ಇರ್ತೀರಿ. ಹೌದು ಹೌದು ತಾನೆ? ಹೌದು ಸರ್, ಕರೆಕ್ಟಾ? ನೀವು ಫೇಲ್ ಅಂತೂ ಆಗಿಲ್ವಲ್ಲ? ಬೆಂಗಳೂರಿನಿಂದ ಪುಷ್ಪಾ ಅಂತೇಳಿ. ಓ ಮೇಡಮ್ ನಮಸ್ಕಾರ. ಮೇಡಮ್ ನಮಸ್ತೆ ಸರ್, ನಮಸ್ತೆ ಸರ್. ಈಗ 500 rupees ಅಂತೇಳಿ ಎಲ್ಲಾರು ಹಾಕೊಂಡು ಬರ್ತಾ ಇದೆ ಅಮೌಂಟ್. ನಾವು ಅನುಕೂಲವಾಗಿ ಈಗ ಗೌರ್ಮೆಂಟ್ ಇಂದ 500 rupees ಅಂತೇಳಿ ಎಲ್ಲ ಅಕೌಂಟ್ ಹಾಕ್ತಾ ಇದಾರೆ. ಹೌದು, ಅದಕ್ಕೆ ಅದು ನಮ್ಮ ಅಕೌಂಟ್ ಬಂದಿದೆ. ಯಾಕಂದ್ರೆ ನಾವೆಲ್ಲ ಅನುಕೂಲವಾಗಿದ್ದೀವಿ ಸರ್. ಬಂದಿದೀಯಾ? ನಮ್ಮ ಅಕೌಂಟ್ಗೂ ಬಂದಿದೆ, ಅದಕ್ಕೆ ನಾನು ವಾಪಸ್ ಕೊಡ್ಬೇಕು. ಯಾವ ರೀತಿ ಕೊಡೋದು? ರಾಮಚಂದ್ರ ಮಾತಾ, ನೀವ್ ಎಲ್ಲಿದ್ದೀರಿ? ಬೆಂಗಳೂರಲ್ಲಿ ಕಳಿಸ್ತೀನಿ, ಪಾದ ಜೆರಾಕ್ಸ್ ಮಾಡಿಸಿ ಕಳಿಸಿ. ಇಲ್ಲ ಸರ್, ಎಲ್ಲ ಯಾಕೆಂತಂದ್ರೆ ಎಲ್ಲಾರ ಅನುಕೂಲಕ್ಕೆ ಹಿಂಗ್ ಹೋಗ್ಬಿಟ್ರೆ ಬಡವ್ರ ಗತಿ ಏನು ಅಂತ. ಏ ಅದ್ಭುತ ಅಬ್ಬಾ, ಶಾಬಾಸ್. ಸೂಪರ್ ಅಪ್ಪ, ಇದು ಲೈಫ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಈ ಕಾಲ. ವಾರೆ ಮೇರಿ ಲಡ್ಕಿ, ನಿನ್ನಂತ ಇನ್ನು ಈ ದೇಶದಲ್ಲಿ ಇದಾರ? ನಿನ್ ಪಾದ